ಊಟ ಮಾಡೋ ಮಕ್ಕಳನ್ನ ನೋಡಿಕೊಳ್ಳೋದೇ ಕಷ್ಟ. ಇನ್ನು ಹೊರಗೆ ಹೋಗ್ಬೇಕಾದ್ರೆ ಮಕ್ಕಳನ್ನ ರೆಡಿ ಮಾಡೋದಿದೆಯಲ್ಲ, ಅದು ಇನ್ನೂ ಕಷ್ಟದ ಕೆಲಸ. ಇನ್ನು ಸಭೆ ಸಮಾರಂಭ ಪಾರ್ಟಿಗಳಿಗೆ ಹೋಗ್ಬೇಕಾದ್ರಂತೂ ಮಕ್ಕಳನ್ನ ತಯಾರು ಮಾಡುವಷ್ಟರಲ್ಲಿ ತಾಯಂದಿರು ಸುಸ್ತಾಗಿ ಬಿಡ್ತಾರೆ. ಅಲ್ಲದೆ ಚಿಕ್ಕ ಮಕ್ಕಳನ್ನ ಹೇಗ್ ತಯಾರು ಮಾಡೋದು, ಹೆಣ್ಮಕ್ಳಾಗಿದ್ರಂತೂ ಹೇಗೆ ಹೇರ್ ಸ್ಟೈಲ್ ಮಾಡೋದು ಅನ್ನೋದೇ ಹಲವರಿಗೆ ಗೊಂದಲವಾಗಿರುತ್ತೆ. ಅಂಥವರಿಗೆಂದೇ ಸಿರಿ ಸಖಿ ಮಕ್ಕಳಿಗೆ ಅಂದದ ಹೇರ್ ಸ್ಟೈಲ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸಿಕೊಡಲಿದ್ದಾರೆ ನೋಡಿ. ಯೂಶ್ವಲಿ ಪಾರ್ಟಿಗೆ ಹೋಗುವಾಗ ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡೋದು ತುಂಬ ಕಷ್ಟಪಡ್ತಾರೆ ಮನೆಯಲ್ಲಿ. ಅದಕ್ಕೆ ನಾನು ಒಂದು ಹೊಸ ಹೇರ್ ಸ್ಟೈಲ್ ನಿಮಗೆ ತೋರಿಸ್ಕೊಡ್ತೀನಿ, ಅದು ಈಸಿಯಾಗಿ ನಿಮಗೆ ಮಾಡ್ಬೋದು, ಮನೆಯಲ್ಲಿ ಮಾಡ್ಬೋದು. ಹೇರ್ ಫುಲ್ ಚೆನ್ನಾಗಿ ಕೂಮ್ ಮಾಡಬೇಕು, ಸಿಕ್ಕಿರಬಾರ್ದು ಹೇರಲ್ಲಿ. ಫಸ್ಟು ಕ್ರೌನ್ ಪೋರ್ಷನಿಂದ ಸ್ವಲ್ಪ ಹೇರ್ ತಗೊಂಡು ಸ್ವಲ್ಪ ಹೇರ್ ಸೆಕ್ಷನ್ ತಗೊಂಡು ಲಿಟಲ್ ಬ್ಯಾಕ್ ಕೂಮ್ ಮಾಡಬೇಕು. ಬ್ಯಾಕ್ ಕೂಮ್ ಸ್ವಲ್ಪ ಮಾಡಬೇಕು. ಚೆನ್ನಾಗಿ ಕೂಮ್ ಮಾಡಿಕೊಂಡು ಕೂಮ್ ಮಾಡಿಕೊಂಡು ಒಂದು ಚಿಕ್ಕ ಕ್ಲಿಪ್ಪು ಇಲ್ಲಿ ಪ್ಲೇಸ್ ಮಾಡಿಕೊಡಿ. ನೆಕ್ಸ್ಟು ಎಲ್ಲ ಹೇರನ್ನು ನೀಟಾಗಿ ಮೇಲೆ ಕೂಮ್ ಮಾಡಿಕೊಂಡು ಈ ಥರ ರಬ್ಬರ್ ಬ್ಯಾಂಡು ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ, ಮಕ್ಕಳಿಗೆ ಇದು ನೋವಾಗೋದಿಲ್ಲ. ಹೇರ್ನ ಡಿವೈಡ್ ಮಾಡಿ ಟೂ ಸೆಕ್ಷನ್ ಮಾಡಬೇಕು. ಟೂ ಸೆಕ್ಷನ್ ಮಾಡಿ ಮೇಲೆಯಿಂದ ಸ್ವಲ್ಪ ಹೇರ್ ತೆಗೆದು ಸ್ವಲ್ಪ ಹೇರ್ ತಗೊಂಡು ಮೇಲೆ ಪಿನ್ ಮಾಡಬೇಕು. ತಿರುಗಾ ಎರಡು ಪಾರ್ಟಿಷನ್ ಮಾಡಬೇಕು. ಡಿವೈಡ್ ಮಾಡೋದು ಕರೆಕ್ಟಾಗಿ ಎರಡು ಪೋರ್ಷನ್ ಮಾಡಬೇಕು ಥಿಕ್ನೆಸ್. ಡಿಸ್ಕೋ ರಬ್ಬರ್ ಬ್ಯಾಂಡ್ ಹಾಕಬೇಕು. ಆಮೇಲೆ ಸೆಂಡರ್ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಈ ಹೇರ್ನ ಮೇಲಕ್ಕೆ ತಗೋಬೇಕು. ಈ ಸೆಕ್ಷನಲ್ಲಿ ತಿರುಗಾ ರಬ್ಬರ್ ಬ್ಯಾಂಡ್ ಹಾಕಬೇಕು. ಅಗೇನ್ ಸೇಮ್ ಪ್ರೊಸೀಜರ್, ಇದೇ ಥರನೇ ಫುಲ್ ಹೇರ್ಗೂ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಮಾಡಬೇಕು. ಇದೇ ಥರ ಪೂರ್ತಿ ಹೇರ್ನೂ ಮಾಡಬೇಕು. ಇದೇ ಥರ ಫುಲ್ ಹೇರ್ಗೂ ಬಂದು ಈಗ ಲಾಸ್ಟಲ್ಲಿ ರಬ್ಬರ್ ಬ್ಯಾಂಡ್ ಹಾಕಬೇಕು. ನಾವು ಫಸ್ಟು ಪಿನ್ ಮಾಡಿರೋ ಸೆಕ್ಷನ್ ತೆಗೆದು ನಾರ್ಮಲ್ ಜಡೆ ಹಾಕಬೇಕು. ಫುಲ್ ಲೆಂತಿ ಹೇರ್ಗೂ ಜಡೆ ಮಾಡಬೇಕು. ಇದಾದಮೇಲೆ ಇದು ಕೊನೆಗೆ ರಬ್ಬರ್ ಬ್ಯಾಂಡಿಗೆ ಜಡೆ ಸೇರಿಸ್ಬೇಕು.
ಒಂದೊಂದು ಲೇಯರ್ನೇನು ಸ್ವಲ್ಪ ಪುಲ್ ಮಾಡಿ ಆಚೆ ತಗೋಬೇಕು ಸ್ವಲ್ಪ ಸ್ವಲ್ಪ ಪುಲ್ ಮಾಡಬೇಕು ಎಷ್ಟು ಅಗಲ ನಿಮಗೆ ಇಷ್ಟ ಆಗುತ್ತೋ ಅಷ್ಟು ಅಗಲಕ್ಕೆ ಪುಲ್ ಮಾಡ್ಕೋಬಹುದು ಜಡೆ ಈಗ ಸೆಂಟರ್ ಅಲ್ಲಿ ಬರಬೇಕು ಟಾಪ್ಸಿ ಜಡೆ ಈಗ ಕಂಪ್ಲೀಟ್ ಆಯ್ತು ಈಗ ನಾವು ಡೆಕೋರೇಟ್ ಮಾಡೋಣ ಈ ತರ ಆರ್ಟಿಫಿಷಿಯಲ್ ಫ್ಲವರ್ ಬಂದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗುತ್ತೆ ಡಿಫರೆಂಟ್ ಕಲರ್ ಅಲ್ಲಿ ಸಿಗುತ್ತೆ ಅವರು ಡ್ರೆಸ್ ಮ್ಯಾಚ್ ತಗೊಂಡು ನೀವು ಹಾಕಬಹುದು ಈ ತರ ಫಿಕ್ಸ್ ಮಾಡ್ಕೋಬಹುದು ಅದಾದ ಮೇಲೆ ಸೆಂಟರ್ ಈ ಪ್ಲಾಟ್ ಗೆ ಸ್ಟೋನ್ಸೋ ಅಥವಾ ಬೀಡ್ಸೋ ಸ್ಟಿಕ್ಕರ್ಸ್ ಯಾವುದು ಬೇಕೋ ತಗೊಂಡು ಹಿಂಗೆ ಡೆಕೋರೇಟ್ ಮಾಡ್ಕೋಬಹುದು ಈಗ ಟಾಪ್ಸಿ ಉಲ್ಟಾ ಪ್ಲಾಟ್ ಅಂಡ್ ಡೆಕೋರೇಷನ್ ರೆಡಿ ಆಗಿದೆ ಈಗ ಎಲ್ಲಾನು ಇದೇ ತರ ಅಲ್ಲ ಡೆಕೋರೇಟ್ ಮಾಡಿ ಎಲ್ಲ ಮಾಡಿದ್ರೆ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ लांग हेर इरो मक्कळिगे ई हेर स्टाइल तुंबा चेन्नागि कानुत्ते नीवु मनेयल्लि ट्रै माडि नोडिद्रल्ल चिक्क मक्कळन्न इन्नु मुद्दागि काणुवंते माडबहुदाद हेर स्टाइल गळन्न नीवु कूड होरगे होगबेकाद्रे समारंभगळिगे होगबेकाद्रे मक्कळिगे इंथदे केशालंकारवन्न माडबहुदु